ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆ್ಯಪ್ನಲ್ಲಿ ಮಾತ್ರ. ರಾಧಿಕಾ, ಒಂದು ನಿಮಿಷ, ನಿನಗೂ ಆ ಗೌತಮ್ ಡಾಕ್ಟರ್ ಮಧ್ಯೆ ಏನಾದರೂ ಮನಸ್ತಾಪ ಇದೆಯಾ? ಯಾಕೆ ಅವನು ನಿನಗೆ ಯಾವಾಗಲೂ ತೊಂದರೆ ಕೊಡ್ತಾನೆ ಇರ್ತಾನೆ? ರಾಧಿಕಾ, ನಿನ್ನೆ ಕೇಳ್ತಾ ಇರೋದು. ಹಾಗೆಲ್ಲ ಏನಿಲ್ಲ ಅಣ್ಣ. ಮತ್ತ್ಯಾಕೆ ಅವನು ನಿನ್ನನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ಸಿ ಕಷ್ಟ ಕೊಟ್ಟಿದ್ದು? ಕೆಲಸ ಮಾಡೋ ಜಾಗದಲ್ಲಿ ಇದೆಲ್ಲ ಸಹಜ. ನೀನ್ ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಇಲ್ಲ ರಾಧಿಕಾ, ನನಗೇನೋ ಅವ್ನು ನಿನ್ ಮೇಲೆ ದ್ವೇಷ ಸಾಧಿಸಕ್ ಹೀಗೆಲ್ಲ ನಡ್ಕೋತಿದ್ದಾನೆ ಅಂತ ಅನಿಸ್ತಿದೆ. ಅಣ್ಣ, ಮನುಷ್ಯ ಅಂದ್ಮೇಲೆ ಕೆಲವ್ರು ಆಗದೇ ಇರೋರು ಇದ್ದೇ ಇರ್ತಾರೆ. ಏನ್ ಮಾಡಕ್ಕಾಗುತ್ತೆ ಹೇಳು. ಗೌತಮ್ ಬಿಡು, ಅವನ್ ಮೂರನೇ ವ್ಯಕ್ತಿ. ಆದ್ರೆ ನಮ್ ಮನೆಯವ್ರು ಅನ್ಸ್ಕೊಂಡಿರೋ ನಮ್ ದೊಡ್ಡಪ್ಪನೇ ನಮಗ್ ಮುಳುವಾಗಿಲ್ವಾ? ದೊಡ್ಡಪ್ಪನ ಕಂಪೇರ್ ಮಾಡಿದ್ರೆ ಗೌತಮ್ ಏನೇನೂ ಅಲ್ಲ. ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ, ಬಾ ಇವಾಗ. ಡಾಕ್ಟರ್, ಬಿಲ್ಲೆಲ್ಲ ಪೇ ಮಾಡಾಗಿದೆ. ಹಾಗೆ ನಿಮ್ಮಿಂದ ಇನ್ನೊಂದ್ ಹೆಲ್ಪ್ ಆಗ್ಬೇಕಿತ್ತು. ಏನು? ನೀವು ನಮ್ಮಮ್ಮನ್ಗೆ ಟ್ರೀಟ್ಮೆಂಟ್ ಕೊಡುವಾಗ ನಾನು ನಿಮ್ ಜೊತೆ ಇರ್ಬೋದಾ? ನೀನ್ ನಿಮ್ ತಾಯಿ ಜೊತೆ ಇರೋದಕ್ಕೆ ನೀನು ಆಸ್ಪತ್ರೆ ಕೆಲಸ ಮಾಡೋ ಸ್ಟಾಫ್ ನರ್ಸ್ ಅಲ್ಲ, ಜಸ್ಟ್ ಅಟೆಂಡರ್ ಅಷ್ಟೇ. ಒಬ್ರಿರ್ಬೋದು, ಅದು ವಾರ್ಡ್ ಹೊರಗಡೆ.